ಕುಮಟಾ ತಾಲೂಕಿನ ಮೂರೂರು ಅಳಕೋಡು ಮತ್ತು ದೇವಿಗೆ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ವಿವಿಧ ಭಾಗಗಳಲ್ಲಿ ಅಭ್ಯರ್ಥ ಪ್ರಚಾರ ನಡೆಸಿ ಸಭೆ ನಡೆಸಿದಂತಹ ಜೆಡಿಎಸ್ ಅಭ್ಯರ್ಥಿ ಸೂರಜ್ ನಾಯ್ಕ ಸೋನಿ ಅವರು ಈ ಬಾರಿ ನನಗೊಂದು ಅವಕಾಶ ನೀಡುವಂತೆ ಮತದಾರರಲ್ಲಿ ಮನವಿ ಮಾಡಿದರು. ಕುಮಟಾ ತಾಲೂಕಿನ ಮೂರೂರು ಗ್ರಾಮಕ್ಕೆ ಭೇಟಿ ನೀಡಿದ ಜೆಡಿಎಸ್ ಅಭ್ಯರ್ಥಿ ಸೂರಜ್ ನಾಯ್ಕ ಸೋನಿ ಅವರಿಗೆ ಗ್ರಾಮಸ್ಥರು ಅಭೂತಪೂರ್ವಕ ಸ್ವಾಗತ ಕೋರಿದ ಪರಿಗೆ ಸೋನಿ ಖುಷಿಪಟ್ಟರು. ಗ್ರಾಮದ ವಿವಿಧ ಸಮಾಜಗಳ ಹಿರಿಯರು ಕಿರಿಯರು ಸೋನಿ ಅವರಿಗೆ ಶುಭ ಹಾರೈಸುವ ಜೊತೆಗೆ ನಿಮ್ಮ ಸಾಮಾಜಿಕ ಹೋರಾಟಗಳಿಂದ ಪ್ರಭಾವಿತರಾದ ನಾವು ಈ ಬಾರಿ ನಿಮ್ಮನ್ನೇ ಬೆಂಬಲಿಸುವ ಮೂಲಕ ಕ್ಷೇತ್ರದಲ್ಲಿ ಬದಲಾವಣೆ ತರುತ್ತೇವೆ ಎಂಬ ಭರವಸೆ ನೀಡಿದರು. ಗ್ರಾಮಸ್ಥರ ಮಾತುಗಳನ್ನು ಕೇಳಿದ ಸೂರಜ್ ನಾಯ್ಕ ಸೋನಿ ಅವರು, ನಾನು ಶಾಸಕನಾದ ಮೇಲೆ ಈ ಭಾಗದ ಅಭಿವೃದ್ಧಿಗೆ ಹೆಚ್ಚಿನ ಒತ್ತು ನೀಡುವ ಮೂಲಕ ನಿಮ್ಮೆಲ್ಲರ ವಿಶ್ವಾಸ ಗಳಿಸುತ್ತೇನೆ ಎಂದರು. ಈಗ ಅವರು ಹೊಸ ಯೋಜನೆಗಳು ಏನ್ ಹೇಳ್ತಾ ಇದಾರೆ ಅಂದ್ರೆ, ನಾನು ಸರ್ಕಾರ ಸೂರಜ್ ಆಯ್ಕೆ ಮಾಡಿದ್ದೇನೆ, ಉತ್ತಮ ಮಹಿಳೆ ಚಿಹ್ನೆ ಗುರುತಿಗೆ ನನ್ಗೆ ದುಂಡ್ಕುಳಿ ಮಹಿಳೆಯರು ಹಲಕ್ಕಿ ಮಹಿಳೆಯರು ಏನಂದ್ರು ಅಂದ್ರೆ, ಸರ್ ನೀವು ಯಾವ ಕಾರಣಕ್ಕೂ ತೆನೆ ಹೊತ್ತ ಮಹಿಳೆ ಹೇಳ್ಬೇಡಿ, ಹೊರ ಹೊತ್ತ ಮಹಿಳೆ ಹೇಳಿ, ಅದು ನಮ್ಮ ಚಿಹ್ನೆ, ಅದು ನಾವು ಹೊರ ಹೊತ್ಕೊಂಡು ಹೋಗೋರು, ಹೊರ ಹೊತ್ತ ಮಹಿಳೆ ಹೇಳಿ. ಹಂಗಾಗಿ ಹೊರ ಹೊತ್ತ ಮಹಿಳೆಗೆ ಆ ಗುರುತಿಗೆ ಮತ ಹಾಕೋದ್ರ ಮುಖಾಂತರ ಅತ್ಯಂತ ಹೆಚ್ಚಿನ ಮತದಿಂದ ಆಯ್ಕೆ ಮಾಡೋದಕ್ಕೆ ನೀವೆಲ್ಲರೂ ಆಶೀರ್ವಾದ ಮಾಡಬೇಕು ಅಂತ ಮತ್ತೊಂದಾಗಿ ಕೇಳ್ತೀನಿ. ಕುಮಾರಸ್ವಾಮಿ ಅವರ ಯೋಜನೆಗಳು ಹೇಗಿದೆ ಅಂದ್ರೆ, ಸ್ತ್ರೀ ಶಕ್ತಿ ಸಂಘದ ಸಾಲ ಏನಿದೆ ಅದು ಮನ್ನಾ ಮಾಡ್ತೀನಿ ಅಂತ ಹೇಳಿದ್ದಾರೆ. ಈಗ ಸಿಲಿಂಡರ್ ಎಷ್ಟು ಕೊಡ್ತಾ ಇದೀವಿ, ಒಂದ್ ಸಿಲಿಂಡರ್ ಗೊತ್ತಿದ್ಯಾ? 1200. 5 ಸಿಲಿಂಡರ್ ವರ್ಷಕ್ಕೆ ಉಚಿತವಾಗಿ ಕೊಡ್ತೀನಿ ಅಂತ ಹೇಳಿದ್ದಾರೆ. ಅದೇ ರೀತಿ ಮಕ್ಕಳು, ನಿಮ್ಮ ಹೆಣ್ಣು ಮಕ್ಕಳು ಕಲಿಯೋಕೆ ಕಾಲೇಜಿಗೆ ಕಳಿಸಿದ್ರೆ ಕರೆಂಟ್ ಬೈಕ್ ಕೊಡ್ತೀನಿ ಅಂತ ಹೇಳಿದ್ದಾರೆ. ಅದೇ ರೀತಿ ಯಾರ್ಯಾರು ರಿಕ್ಷಾ ಹೊಡಿತಾರೆ ಆ ರಿಕ್ಷಾ ಡ್ರೈವರ್ಗೆ ತಿಂಗಳ 2000 ಕೊಡ್ತೀನಿ ಅಂತ ಹೇಳಿದ್ದಾರೆ. ಅದೇ ರೀತಿ ವೃದ್ಧಾಪ್ಯ ವೇತನ ಯಾರು ವಯಸ್ಸಿದ್ದಾರೆ ಅವರಿಗೆ, 65 ವರ್ಷದ ಮೇಲ್ಪಟ್ಟವರಿಗೆ ತಿಂಗಳ 5000 ಕೊಡ್ತೀನಿ ಅಂತ ಹೇಳಿದ್ದಾರೆ. ಈಗ 1200 ಕೊಡ್ತಾ ಇದಾರೆ, ಅದು ಸಾಲದಿಲ್ಲ, ಔಷಧಿ ಖರ್ಚೆಲ್ಲ ಬಹಳ ಆಗಿದೆ. ಅವರು ಅವ್ರ ಮಕ್ಕಳಿಗೆ ಮೊಮ್ಮಕ್ಕಳಿಗೆ ಕೇಳಿ ಅವ್ರ ತಲೆ ತಗ್ಸ್ಬಾರ್ದು, ಔಷಧಿ ಎಲ್ಲ ಅವರೇ ತರಂಗಾಗಬೇಕು, ತಿಂಗಳ 5000 ಕೊಡ್ತೀನಿ ಅಂತ ಹೇಳಿದ್ದಾರೆ. ಅದ್ರ ಜೊತೆ ಅಂಗವಿಕಲರಿಗೆ 2500 ಕೊಡ್ತೀನಿ ಅಂತ ಹೇಳಿದ್ದಾರೆ. ವಿಧವಾ ವೇತನ 2500 ಮಾಡ್ತೀನಿ ಹೇಳಿದ್ದಾರೆ. ಈಗ ಸಾಕಷ್ಟು ಬಡವರಿಗೆ ಅನುಕೂಲ ಮಾಡುವಂತ ಉದ್ದೇಶ ಇಟ್ಕೊಂಡು ಕುಮಾರಸ್ವಾಮಿ ಅವರು ಈ ಸಲ ಚುನಾವಣೆ ನಿಂತಿದ್ದಾರೆ, ನನ್ನನ್ನು ನಿಲ್ಲಿಸಿದ್ದಾರೆ. ಹೆಣ್ಣಾತ ಮಹಿಳೆಗೆ ನೀವು ಮತ ಹಾಕಿ ಇವೆಲ್ಲ ಸಿಗುವಂತದ್ದು ನಿಮ್ಮ ಮನೆ ಬಾಗಿಲು ಬರ್ತದೆ. ಬಳಿಕ ಸೂರಜ್ ನಾಯ್ಕ ಸೋನಿ ಅವರು ದಿವಗಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ವಿವಿಧೆಡೆ ಪ್ರಚಾರ ಸಭೆ ನಡೆಸಿದರು. ಈ ಸಂದರ್ಭದಲ್ಲಿ ವಿವಿಧ ಪಕ್ಷದಲ್ಲಿ ಗುರುತಿಸಿಕೊಂಡ ಗಿರೀಶ್ ಅಂಬಿಗ್, ಮಂಜುನಾಥ ನಾಯ್ಕ್, ಭರತ್ ಅಂಬಿಗ್, ಪಾಂಡುರಂಗ ಅಂಬಿಗ್, ದಿನೇಶ್ ಅಂಬಿಗ್, ಬಾಲಚಂದ್ರ ನಾಯ್ಕ್, ಸುನೀತಾ ನಾಯ್ಕ್, ನಾಗವೇಣಿ ಅಂಬಿಗ್, ಭಾಗ್ಯ ಗುನಗ ಸೇರಿದಂತೆ 100ಕ್ಕೂ ಅಧಿಕ ಕಾರ್ಯಕರ್ತರು ಜೆಡಿಎಸ್ ಸೇರ್ಪಡೆ ಮಾಡಿಕೊಂಡರು. ಎಲ್ಲರಿಗೂ ಪಕ್ಷದ ಶಾಲು ಹೊದಿಸಿ ಪಕ್ಷಕ್ಕೆ ಬರಮಾಡಿಕೊಂಡು ಸೋನಿ ಅವರು ಪಕ್ಷದ ಪರ ಪ್ರಚಾರ ಕಾರ್ಯದಲ್ಲಿ ತೊಡಗಿಕೊಳ್ಳುವ ಮೂಲಕ ನನ್ನನ್ನು ಗೆಲ್ಲಿಸುವಂತೆ ಮನವಿ ಮಾಡಿದರು. ಅಲ್ಲದೆ ಈ ಭಾಗದ ಅಭಿವೃದ್ಧಿಗೆ ವೈಜ್ಞಾನಿಕ ಯೋಜನೆಗಳನ್ನೇ ರೂಪಿಸುವ ಮೂಲಕ ಹೊಸ ಹೊಸ ಉದ್ಯೋಗಾವಕಾಶ ಕಲ್ಪಿಸಿಕೊಡುವ ಭರವಸೆ ನೀಡಿದರು. ಬಳಿಕ ಆಳ್ಕೋಡ್ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಕತಗಾಲ್ ಸೇರಿದಂತೆ ವಿವಿಧೆಡೆ ಪ್ರಚಾರ ನಡೆಸುವ ಮೊದಲು ಸೂರಜ್ ನಾಯ್ಕ ಸೋನಿ ಅವರು ಶ್ರೀ ಶಂಭುಲಿಂಗೇಶ್ವರ ದೇವಾಲಯಕ್ಕೆ ಭೇಟಿ ನೀಡಿ ದರ್ಶನ ಪಡೆದರು. ನಂತರ ಪ್ರಚಾರಕ್ಕಾಗಿ ಸೋನಿ ಅವರು ತಮ್ಮ ಪಕ್ಷದ ಮುಖಂಡರು ಮತ್ತು ಸ್ನೇಹಿತರೊಂದಿಗೆ ಕಾಲ್ನಡಿಗೆಯಲ್ಲಿ ಸಾಗಿ ಮತದಾರರ ಬಳಿ ಮತ ಯಾಚಿಸಿದರು. ಈ ಬಾರಿ ನಿಮ್ಮೆಲ್ಲರ ಆಶೀರ್ವಾದದೊಂದಿಗೆ ನಾನು ಶಾಸಕನಾದರೆ ಕ್ಷೇತ್ರದಲ್ಲಿ ನಿರುದ್ಯೋಗಿ ಯುವಕರಿಗೆ ಉದ್ಯೋಗ ಭದ್ರತೆ ಒದಗಿಸುತ್ತೇನೆ, ಅಲ್ಲದೆ ಆರೋಗ್ಯ ಸೌಲಭ್ಯಗಳ ಮೂಲಕ ಆರೋಗ್ಯ ಭದ್ರತೆಯನ್ನು ಕ್ಷೇತ್ರದ ಜನತೆಗೆ ಒದಗಿಸುತ್ತೇನೆ. ನಿಮ್ಮೆಲ್ಲರ ಮನೆಯ ಶಾಸಕನಾಗಿ ನಾನು ಕಾರ್ಯನಿರ್ವಹಿಸುವ ಮೂಲಕ ಕ್ಷೇತ್ರದ ಜನತೆಗೆ ವಿಶ್ವಾಸ ಗಳಿಸಲು ಪ್ರಾಮಾಣಿಕ ಪ್ರಯತ್ನ ಮಾಡುತ್ತೇನೆ ಎಂದರು. ಈ ಸಂದರ್ಭದಲ್ಲಿ ಜೆಡಿಎಸ್ ಪ್ರಮುಖರಾದ ರಾಜು ನಾಯ್ಕ ಮಾಸ್ತಿಯಾಳ, ಮಹೇಂದ್ರ ನಾಯ್ಕ, ಕಾರ್ಯಕರ್ತರು, ಸೋನಿ ಗೆಳೆಯರ ಬಳಗದವರು ಉಪಸ್ಥಿತರಿದ್ದರು. ಅವರು ಈಗಾಗಲೇ ತನ್ನ ಮನಸ್ಸಿನಲ್ಲಿ ಇರ್ತಕ್ಕಂತ ಮನಸ್ಸಿನ ಮಾತನ್ನ ತನ್ನ ಕುಟುಂಬ ತಿಳ್ಕೊಂಡು ನಮ್ಮೆಲ್ಲರ ಜೊತೆ ಹಂಚ್ಕೊಬಿಟ್ಟಿದ್ದಾರೆ. ಹಾಗಾಗಿ ಭಾವನಾತ್ಮಕವಾಗಿ ಮಾತಾಡಿ ನನ್ನ ತಮ್ಮಲ್ಲಿರ್ತಕ್ಕಂತ ಎಲ್ಲ ಮನಸ್ಸಿನ ಮಾತನ್ನ ತಮ್ಮ ಜೊತೆ ಹಂಚ್ಕೊಂಡಿದ್ದಾರೆ. ಹಾಗಾಗಿ ತಾವೆಲ್ಲರೂ ಕೂಡ ಈ ವರ್ಷ ಒಂದು ಗಟ್ಟಿ ಮನಸ್ಸು ಮಾಡಿ, ಅವರಿಗೆ ಅನ್ಯಾಯ ಆಗಿದೆ, ಅವರಿಗೆ ಏನು ರಾಷ್ಟ್ರೀಯ ಪಕ್ಷಗಳಿಂದ ಮೋಸ ಆಗಿದೆ ಇವತ್ತು. ಹಾಗಾಗಿ ನಮ್ಮ ಜೊತೆ ಇರ್ತಕ್ಕಂತ ನಮ್ಮ ಕಷ್ಟ ನೋವು ನಲಿವುಗಳಲ್ಲಿ ಜೊತೆಯಾಗ್ತಕ್ಕಂತ ಒಬ್ಬ ವ್ಯಕ್ತಿ ನಮ್ಮ ಜೊತೆ ಇವತ್ತು ಬಂದಿದ್ದಾರೆ, ನಿಜವಾಗ್ಲೂ ನಾವು ಖುಷಿ ಪಡ್ತಕ್ಕಂತ ವಿಚಾರ. ಹಾಗಾಗಿ ನಾವೆಲ್ಲರೂ ಕೂಡ ಒಂದೇ ಗಟ್ಟಿ ಮನಸ್ಸು ಮಾಡಿ ಅವರ ಗೆಲುವಿಗೆ ಕಾರಣರಾಗೋಣ ಅಂತ ಹೇಳ್ತಾ